ಈ ನಡುವೆ ಬಳ್ಳಾರಿ ಜೈಲು ದರ್ಶನ್ಗೆ ಒಗ್ತಾ ಇಲ್ಲ. ಸೊ ಜೈಲಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಂಡಿದೆ. ನಿನ್ನೆ ಜೈಲಧಿಕಾರಿಗಳಿಗೆ ಮೆಡಿಕಲ್ ರಿಪೋರ್ಟ್ ಅನ್ನು ಸಲ್ಲಿಸಿದೆ ಕುಟುಂಬ ಅಂತ ಕೂಡ ಗೊತ್ತಾಗಿದೆ. ದರ್ಶನ್ ವೈದ್ಯಕೀಯ ಪರೀಕ್ಷೆಗೆ ಮುಂದಾಗಿದ್ದಾರೆ ಜೈಲಧಿಕಾರಿಗಳು. ಓಕೆ, ಜೈಲು ವೈದ್ಯರಿಂದ ದರ್ಶನ್ ವೈದ್ಯಕೀಯ ರಿಪೋರ್ಟ್ ಅನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆನ್ನು ನೋವು ಜೊತೆಗೆ ಮಲಬದ್ಧತೆಯಿಂದ ಕೂಡ ದಾಸ ಬಳಲ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸೊ ಮಧ್ಯಾಹ್ನ 12 ಗಂಟೆ ಬಳಿಕ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಜೈಲಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ಕೊತಾ ಇದೆ. ರಿಪೋರ್ಟ್ ಕೊಡಿ ಅಂತ ಕೇಳಿದ್ರು, ರಿಪೋರ್ಟನ್ನು ನಿನ್ನೆ ಕೊಟ್ಟಿದ್ದಾರೆ. ದರ್ಶನ್ಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಮತ್ತು ಅವರಿಗೆ ಶೋಲ್ಡರ್ ಪೇಯ್ನ್ ಇದೆ, ಅದೆಲ್ಲದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಜೈಲ್ನಲ್ಲಿರ್ತಕ್ಕಂಥ ವೈದ್ಯರು ಅದನ್ನು ಪರಿಶೀಲನೆ ಮಾಡಿ ಖುದ್ದು ಅವರೇ ಟೆಸ್ಟ್ ಮಾಡ್ಬೋದು. ಹಾಗಾಗಿ ಅವರಿಗೆ ಸಮಗ್ರ ಆರೋಗ್ಯ ತಪಾಸಣೆ ಮಾಡಿ ಅವರು ನನಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಕೇಳಿದ್ದಾರೆ, ಜೊತೆಗೆ ಆಪರೇಷನ್ ಚೇರ್ ಬೇಕು ಅಂತಂದ್ಬಿಟ್ಟು ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳಿದ್ದಾರೆ. ಇದೆಲ್ಲವನ್ನು ಪ್ರೊವೈಡ್ ಮಾಡಬೇಕು ಅಂದರೆ ವೈದ್ಯರು ಅದನ್ನು ದೃಢೀಕರಿಸಬೇಕು, ಹೌದು ದರ್ಶನ್ಗೆ ಈ ರೀತಿ ಸಮಸ್ಯೆಗಳಿದೆ ಅಂತ. ಆಗ ಬೇಕಾದ್ರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಖುದ್ದು IGP ಕೂಡ ಹೇಳಿರೋದ್ರಿಂದ ಆಗ್ಬೋದು ಆರೋಗ್ಯ ತಪಾಸಣೆ, ಮತ್ತು ಅವ್ರಿಗೆ ಬೇಕಾಗಿರೋ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾರೆ. ಈಗ ಮಲಬದ್ಧತೆ ಮತ್ತೊಂದು ಇವೆಲ್ಲ ಸಮಸ್ಯೆಗಳಿದ್ದಾಗ ಜೈಲಿನಲ್ಲಿ ಇರ್ತಕ್ಕಂಥ ವೈದ್ಯರು ಅದೆಲ್ಲದಕ್ಕೂ ಕೂಡ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಜೊತೆಗೆ ಮೆಡಿಕಲ್ ರಿಪೋರ್ಟ್ಸ್ ಏನೇನು ಬಂದಿದೆ, ಇವರೇನೇನು ಟೆಸ್ಟ್ ಮಾಡಿಸಿದ್ದಾರೆ, ರಿಪೋರ್ಟ್ ಏನು ಹೇಳ್ತಾ ಇದೆ, ಆ ಪ್ರಾಬ್ಲಮ್ಸು ದರ್ಶನ್ಗೆ ಈಗಲೂ ಇದೆಯಾ, ಇದೆಲ್ಲವನ್ನು ನೋಡಿದ ನಂತರ ಅವರ ಬೇಡಿಕೆಗಳೇನಿದೆ ಅದನ್ನು ಪ್ರೊವೈಡ್ ಮಾಡೋ ನಿಟ್ಟಿನಲ್ಲಿ ಅವರು ತೀರ್ಮಾನವನ್ನು ಮಾಡ್ಬೋದು. ಕೇವಲ ದರ್ಶನ್ ಅಂತಲೇ ಅಲ್ಲ, ಜೈಲಿನಲ್ಲಿರ್ತಕ್ಕಂಥ ಖೈದಿಗಳಿಗೆ ಯಾರಿಗೆ ಏನೇ ಆರೋಗ್ಯದ ಸಮಸ್ಯೆ ಆದರೂ ಅದಕ್ಕೆ ಸ್ಪಂದಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಅಮರೇಶ್, ಈಗ ಎಲ್ಲ ಮೆಡಿಕಲ್ ರಿಪೋರ್ಟ್ಸನ್ನು ಸಬ್ಮಿಟ್ ಮಾಡಿದ ನಂತರ ಈಗೇನು ಎಲ್ಲವನ್ನ ಕೂಡ ಅವರು ಒಪ್ಕೊಂಡಿದ್ದಾರಾ ಅಥವಾ ಇನ್ನೇನಾದರೂ ಬೇರೆ ಟೆಸ್ಟನ್ನು ಮಾಡಿಸ್ತಾರಾ ದರ್ಶನ್ಗೆ, ಮುಂದೇನು ತೀರ್ಮಾನ ತೊಗೊಂಡಿದ್ದಾರೆ ಇವಾಗ ಸದ್ಯಕ್ಕೆ? ಅರವಿಂದ್, ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಬೆಳಗಾವಿ ಉತ್ತರ ವಲಯದ DIG ಶೇಷ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಶೇಷ ಅವ್ರ ಮುಂದೆ ಹೇಳ್ಕೊಂಡಿದ್ದರು. ಪ್ರಮುಖವಾಗಿ ನನಗೆ ಮಲಬದ್ಧತೆ ಸಮಸ್ಯೆ ಆಗ್ತದೆ, ಯಾಕಂದರೆ ಒಂದು ಕಡೆಗೆ ಬ್ಯಾಕ್ ಪೇನ್ ಇದೆ, ಮತ್ತೊಂದು ಕಡೆ ಕೈ ನೋವಿರೋದ್ರಿಂದಾಗಿ ನನಗೆ ಇಂಡಿಯನ್ ಟಾಯ್ಲೆಟ್ ಸರಿ ಹೋಗ್ತಲ್ಲ, ಹೀಗಾಗಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದರು. ಮತ್ತೊಂದು ಕಡೆಗೆ ಸರ್ಜಿಕಲ್ ಚೇರ್ ಕೂಡ ನನಗೆ ಅವಶ್ಯಕತೆ, ಇದನ್ನು ಪ್ರೊವೈಡ್ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು. ಹೀಗಾಗಿ ಈ ಸಂದರ್ಭದಲ್ಲಿ ಏನು ಆ ಜೈಲಾಧಿಕಾರಿಗಳು ಸಹಿತ ದರ್ಶನ್ ಅವರಿಗೆ ಮೆಡಿಕಲ್ ರಿಪೋರ್ಟ್ಗಳಂದರೆ ನಿಮ್ಮ ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ಗಳೇನಿದ್ರೆ ಖಂಡಿತವಾಗಿಯೂ ಕೂಡ ಅದಾದಮೇಲೆ ನಾವು ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಮತ್ತು ತದನಂತರದಲ್ಲಿ ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟರು, ದರ್ಶನ್ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿಯೂ ಸಹಿತ ದರ್ಶನ್ ಅವರು ತಮಗಿರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆಗಳು ಮತ್ತು ಈಗ ಅನುಭವಿಸ್ತಕ್ಕಂಥ ನೋವಿನ ಬಗ್ಗೆ ಅವ್ರ ಮುಂದೆ ಒಂದಿಷ್ಟು ಅಳಲನ್ನು ಕೂಡ ತೋಡ್ಕೊಂಡಿದ್ದರು. ಅದಾದಮೇಲೆ ವಿಜಯಲಕ್ಷ್ಮಿ ಅವರು ಜೈಲಾಧಿಕಾರಿಗಳು ಮತ್ತು DIG ಅವ್ರ ಜೊತೆಗೆ ಕೂಡ ಈ ವಿಚಾರಗಳನ್ನು ಪ್ರಸ್ತಾಪಪಡಿಸಿದರು. ಅಂದರೆ ಈ ರೀತಿ ಸಮಸ್ಯೆ ಇದೆ, ಅವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಲ್ಲಿ ಆಗಲೂ ಸಹಿತ ಜೈಲಾಧಿಕಾರಿಗಳು ವಿಜಯಲಕ್ಷ್ಮಿ ಅವರಿಗೆ ಸೂಚಿಸಿದ್ರು, ಒಂದು ವೇಳೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟ್ಗಳನ್ನು ನೀವು ಕೊಟ್ಟರೆ ಖಂಡಿತವಾಗಿ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ನಿನ್ನೆ ಸಂಜೆ 7:30 ಸಮಯದಲ್ಲಿ ಅವರ ಸಂಬಂಧಿ ಒಬ್ಬರು ಅವರ ಮೆಡಿಕಲ್ ರಿಪೋರ್ಟ್ಗಳನ್ನ ತಂದುಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು 12 ಗಂಟೆಗೆ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಸದ್ಯಕ್ಕೆ ಅವರೇನು ಒಂದಿಷ್ಟು ಮೆಡಿಕಲ್ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಮುಂದಿಟ್ಕೊಂಡು ಅದರ ಭಾಗವಾಗಿ ಒಂದಿಷ್ಟು ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಒಂದು ವೇಳೆ ದರ್ಶನ್ ಅವರಿಗೆ ಆ ರೀತಿಯ ಸಮಸ್ಯೆಗಳಿದ್ದರೆ ಅಂದರೆ ಆರಂಭದಲ್ಲಿ ಜೈಲಲ್ಲಿರ್ತಕ್ಕಂಥ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಒಂದು ವೇಳೆ ಅದು ಸಾಧ್ಯ ಆಗದಿದ್ದರೆ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅವರು ಮೆಡಿಕಲ್ ರಿಪೋರ್ಟ್ಗಳಿಂದ ಅದರ ಆಧಾರದ ಮೇಲೆ ಇದೀಗ ಅವರ ತಪಾಸಣೆ ನಡೆಯುತ್ತೆ. ಅಂದರೆ 12 ಗಂಟೆ ಸುಮಾರಿಗೆ ಜೈಲಲ್ಲಿರ್ತಕ್ಕಂಥ ವೈದ್ಯರು ಏನಿದ್ದಾರೆ ಅವರು ಅವರಿಗೆ ತಪಾಸಣೆಯನ್ನು ಮಾಡಿ ತದನಂತರದಲ್ಲಿ ಮೆಡಿಕಲ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಮತ್ತೊಂದು ಕಡೆಗೆ ದರ್ಶನ್ ಅವರು ಇದೀಗ ಮತ್ತೊಂದು ಬೇಡಿಕೆಯನ್ನು ಜೈಲಾಧಿಕಾರಿಗಳ ಮುಂದಿಟ್ಟಿದ್ದಾರೆ. ಏನಂದರೆ ಬೆನ್ನು ನೋವಿನ ಸಮಸ್ಯೆ ಇರೋದ್ರಿಂದಾಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟನ್ನು ಕೊಡಿಸಿ, ನನಗೆ ಬೆನ್ನು ನೋವು ಸಿಕ್ಕಾಪಟ್ಟೆ ಆಗ್ತದೆ, ಹೀಗಾಗಿ ಸ್ವಲ್ಪ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡಿಸಿ ಅನ್ನುವಂಥ ಮಾತನ್ನು ಹೇಳಿದ್ರೆ ಇದಕ್ಕೂ ಕೂಡ ಜೈಲಿನ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಮೆಡಿಸಿನ್ಗಳನ್ನು ನಾವು ಕೊಡಬೇಕಾಗುತ್ತೆ, ಬೇರೆ ಯಾವುದನ್ನು ಕೂಡ ಕೊಡೋದಕ್ಕಾಗಲ್ಲ. ಬದಲಾಗಿ ಅಂದರೆ 12 ಗಂಟೆ ನಂತರದಲ್ಲಿ ವೈದ್ಯರನ್ನು ಬಂದು ತಪಾಸಣೆ ಮಾಡ್ತಾರೆ. ತಪಾಸಣೆ ನಂತರದಲ್ಲಿ ಏನು ಕೊಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಆ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನ ಯಾವನ್ನು ಕೊಡಬೇಕು, ಕೊಡ್ಬೋದು ಹೆಂಗೆ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಈಗಾಗಲೇ ದರ್ಶನ್ ಅವರಿಗೆ ತಿಳಿಸಿದ್ದಾರೆ. ಹೀಗಾಗಿ ದರ್ಶನ್ ಅವರ ಅನಾರೋಗ್ಯದ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಏನಿತ್ತು ಅದು ಈಗಾಗಲೇ ವೈದ್ಯರ ಅಂದರೆ ಜೈಲಿನ ಅಧಿಕಾರಿಗಳ ಕೈಗೆ ತಲುಪಿದೆ. ಆದರೆ ಆ ಒಂದು ರಿಪೋರ್ಟನ್ನು ಜೈಲಿನ ವೈದ್ಯರು ಏನಿರ್ತಾರೆ ಅವರು ಕೂಡ ತಪಾಸಣೆ ಮಾಡಿ ನಂತರದಲ್ಲಿ ಹಾಗೆ ಸಂಪರ್ಕದಲ್ಲಿರಿ. ಅಮರೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.